ಪ್ರತಿದಿನ A4 ಸೈಜ್ನ ಹಾಳೆಯ ಮೇಲೆ ಚಿತ್ರಗಳನ್ನು ಬರೆದು ಬೋರ್ ಆಗಿದೆಯಲ್ಲ ನಮಗೆ, ಬನ್ನಿ ಇಂದು ನಾವು ವಿಶೇಷವಾಗಿರುವಂತಹ ಆಕೃತಿಯಲ್ಲಿ ಚಿತ್ರವನ್ನು ಬರೆದು ಅದನ್ನು ಒಂದು ಪಾಕೆಟ್ ಡೈರಿಯನ್ನು ಮಾಡಿಟ್ಟಿರೋದನ್ನು ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಇವಾಗ ನಾನಿಲ್ಲಿ ಒಂದು ಅರ್ಧ ಚಂದ್ರಾಕೃತಿಯ ಒಂದು ಹಾಳೆಯನ್ನು ಇಟ್ಟಿದ್ದೀನಿ ಅನ್ನಿಸ್ತಾ ಇದೆಯಲ್ಲ ನಿಮಗೆ. ನೀವು ಕಣ್ಮುಚ್ಚಿ ಕಣ್ ತೆಗೆಯೋದ್ರೊಳಗಡೆ ನಾನು ಅದನ್ನು ಪೂರ್ಣ ಚಂದ್ರನ ರೂಪಕ್ಕೆ ತೆಗೆದುಕೊಂಡು ಬರ್ತೀನಿ. ನೋಡಿ, ಹೌದಾ, ಪೂರ್ಣಚಂದ್ರನ ಆಕಾರವನ್ನು ಪಡೀತಲ್ಲ ಇದು. ಬನ್ನಿ, ಮುಂದೆ ಪುಟಗಳನ್ನು ತೆಗೆದ ಹಾಗೆ ಇದರಲ್ಲಿ ಏನಿದೆ ಅಂತ ಹೇಳಿ ನಾವು ನೋಡೋಣ. ನಿಮಗೀಗ ಅನ್ನಿಸ್ತಾ ಇದೆ ಇದರಲ್ಲಿ ಚಿತ್ರಗಳಿವೆ ಅಂತ ಹೇಳಿ, ಹೌದಾ? ಹೌದು, ಇದರಲ್ಲಿ 10ನೇ ತರಗತಿಗೆ ಸಂಬಂಧಪಟ್ಟಂತಹ ರಸಾಯನಶಾಸ್ತ್ರ, ಭೌತಶಾಸ್ತ್ರ ಮತ್ತು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಂಭವನೀಯ ಚಿತ್ರಗಳನ್ನು ಒಂದೇ ಒಂದು ಡೈರಿಯಲ್ಲಿ ನಾನು ಮಾಡಿಟ್ಟಿದ್ದೀನಿ. ನೋಡಲಿಕ್ಕೆ ಇದು ತುಂಬ ಸುಂದರವಾಗಿದೆ, ಕಲಿಕೆಯಲ್ಲಿ ಪ್ರೇರಣೆನೂ ಸಿಗತ್ತೆ, ಕಲೀಲಿಕ್ಕೆ ಆನಂದನೂ ಅನಿಸತ್ತೆ. ಅದರ ಜೊತೆಗೆ ಇದನ್ನು ಯಾರಾದರೂ ನೋಡಿದರೆ ತುಂಬ ಆಕರ್ಷಿತರೂ ಸಹ ಆಗ್ತಾರೆ. ನೋಡಿ, ಎಲ್ಲ ಚಿತ್ರಗಳನ್ನು ಒಳಗೊಂಡಿರುವ ಒಂದು ಪಾಕೆಟ್ ಡೈರಿ ತುಂಬ ಒಂದು ಕಲಿಕೆಗೆ ಸಾಧನವಾಗಿ ಆಗತ್ತೆ. ಇದನ್ನು ನೀವು ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ. ನೋಡಲಿಕ್ಕೆ ಇದು ಚಿಕ್ಕದಾಗಿದ್ದರೂ ಸಹ ಇದರಲ್ಲಿ ದೊಡ್ಡದಾದ ಚಿತ್ರಗಳನ್ನು ನಾವು ತೆಗಿಬಹುದು. ನೋಡಿ, ಎಲ್ಲ ಚಿತ್ರಗಳು ಇದರಲ್ಲಿ ಇವೆ. ನೋಡ್ಲಿಕ್ಕೆ ಖುಷಿ ಆಗತ್ತೆ ಅಲ್ವಾ ಇದನ್ನು ನೋಡಿದಾಗ? ಹೌದು, ಈ ಒಂದು ಅರ್ಧ ಚಂದ್ರಾಕೃತಿಯ ಆಕೃತಿಯರ ಒಂದು ಪಾಕೆಟ್ ಡೈರಿ ನಿಮಗೋಸ್ಕರ. ಇದನ್ನು ನಾವು ಇಷ್ಟೇ ಅಲ್ಲದೆ ಚಿಕ್ಕದಾಗಿನೂ ಸಹ ನಾವು ಮಾಡ್ಕೋಬೋದು. ಈ ರೀತಿಯಾಗಿ ಇದರಲ್ಲಿ ನಾನು ಮೂಲ ವಸ್ತುಗಳ ಹೆಸರುಗಳನ್ನು ಬರೆದಿಟ್ಟಿದ್ದೀನಿ. ಇನ್ನು ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಲಿಕ್ಕೆ ನೋಡಿ, ಇದಿಷ್ಟು ಚೆನ್ನಾಗಿದೆ, ಹೌದಾ? ನೋಡಲಿಕ್ಕೆ ಈ ರೀತಿಯಾಗಿ ನಿಮಗೆ ಇದೇನಾಗುತ್ತೆ, ಕಾಣಿಸುತ್ತೆ, ಹೌದಾ? ಒಂದು ಆಟಿಕೆ ಥರ ನಿಮಗೆ ಇದು ಕಾಣಿಸುತ್ತೆ. ನೋಡಿ, ಈ ರೀತಿ ನೋಡಿದಾಗ, ಹೌದಾ? ಬಟ್ ಇದರಲ್ಲಿ ಏನಿರುತ್ತೆ ಅಂತಂದರೆ ಈ ರೀತಿಯಾದ ಕಲಿಕಾ ವಸ್ತುಗಳು ಇರುತ್ತೆ. ನೀವು ಈ ರೀತಿಯಾಗಿ ಮಾಡಿಕೊಂಡು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.